ನನ್ನ ಮಾತ್ರ ಬದುಕಿಸ್ತೀನಿ ಉತ್ತರ ಕೊಡಲಿಲ್ಲ ಅಂದ್ರೆ ನೀನು ಸತ್ತು ಬೀಳುವ ಹಾಗಾಗತ್ತೆ ಅಂತ ಹೇಳುತ್ತೆ ಧರ್ಮರಾಯ ದೃಢ ನಿಶ್ಚಯದಿಂದ ನಿಂತ್ಕೋತಾನೆ ಆಗ ಕೇಳುವ ಮೊಟ್ಟ ಮೊದಲು ಪ್ರಶ್ನೆ ರೀ ಈ ಜಗತ್ತಿನಲ್ಲಿ ಅತ್ಯಂತ ಸುಖಿ ವ್ಯಕ್ತಿ ಯಾರು ಅಂತ ಅದಕ್ಕೆ ಧರ್ಮರಾಜ ಒಂದು ಕ್ಷಣವೂ ಆಲೋಚಿಸಿದೆ ಕೊಟ್ಟ ಉತ್ತರ ಏನ್ ಗೊತ್ತಾ ಸಾಲವಿಲ್ಲದವನು ಅಂತ ಆತ ಹೇಳಿಲ್ಲ ರಾಜ ಸುಖಿ ಆತ ಹೇಳಿಲ್ಲ ಸನ್ಯಾಸಿ ಸುಖಿ ಆತ ಹೇಳಿಲ್ಲ ಋಷಿ ಸುಖಿ ಆತ ಹೇಳಿದ್ದಿದೆ ಸಾಲವಿಲ್ಲದವನು ಅಂತ ಆಗ ಯಕ್ಷ ಹೇಳುತ್ತೆ ಓಕೆ ನಿನ್ನ ಉತ್ತರ ಸರಿ ಇದೆ ನಿನಗೆ ಯಾರನ್ನಾದರೂ ಒಬ್ಬರನ್ನ ಬದುಕೋಂಗ ಮಾಡ್ತೀನಿ ಯಾರನ್ನ ಬದುಕಿಸ್ಲಿ ಹೇಳು ಭೀಮಾ ಅತ್ಯಂತ ಶಕ್ತಿಶಾಲಿ ಅರ್ಜುನ ಅತ್ಯಂತ ನಿಪುಣ ಧನುರ್ವಿದ್ಯೆಯಲ್ಲಿ ಪಾರಂಗತ ಆ ನಕುಲ ಸಹದೇವ ಇವರೆಲ್ಲ ಇರುವಾಗ ಧರ್ಮರಾಜ ಕೇಳ್ತಾನೆ ನಕುಲನನ್ನು ಬದುಕಿಸು ಅಂತ ಅಪ್ಪ ಅಂತ ಕೇಳೋರು ಹೇಳ್ತಾನೆ ಕುಂತಿಯ ಮೊದಲ ಮಗನಾಗಿ ಇವನು ಬದುಕಿದ್ದಾನೆ ಮಾದ್ರಿಯ ಮೊದಲ ಮಗನಾಗಿ ಅವನು ಬದುಕಲಿ ಅಂತ ಆ ಧರ್ಮ ಅವನನ್ನು ಬಿಟ್ಟು ಹೋಗಲಿಲ್ಲ ನೋಡಿ ಧರ್ಮ ನಮ್ಮಲ್ಲಿದ್ರೆ ನಾವು ಸಾಲ ಮಾಡೋದಿಲ್ಲ ಅನ್ನೋದು ಇದೊಂದು ಎಕ್ಸಾಂಪಲ್ ಆದ್ದರಿಂದ ನಾವು ಸಾಲವನ್ನು ಇಲ್ಲದ ಹಾಗೆ ಮಾಡಿಕೊಂಡ್ರೆ ನಮ್ಮಲ್ಲಿ ಧರ್ಮ ಸೇರ್ಕೊಳ್ಳುತ್ತೆ ಧರ್ಮದ ನಮ್ಮಲ್ಲಿ ಸೇರಿಕೊಂಡಾಗ ನಮ್ಮಲ್ಲಿ ಅಧರ್ಮ ಇಲ್ಲದೆ ಇರೋದರಿಂದ ನಮ್ಮ ಮನೆಯಲ್ಲಿ ದುಃಖ ಬರೋದಿಲ್ಲ ಅಂತ ಒಂದು ಚಿಕ್ಕ ಕತೆ ಹೇಳಲೇಬೇಕು ನಿಮಗೆ ಧರ್ಮ ಇರುವ ಜಾಗದಲ್ಲಿ ದುಃಖ ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ಒಂದು ಧರ್ಮದಾಸನ ಕತೆ ಅಂತ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಕಾಶಿ ಕ್ಷೇತ್ರದಲ್ಲಿ ನಡೆದಂಥ ಒಂದು ಕತೆ ಅಲ್ಲಿ ರಾಜನಿಗೆ ಹಣದ ಅವಶ್ಯಕತೆ ಬಂದಾಗ ಇವರತ್ರ ಬಂದು ಕೇಳುವಂತಹ ಒಂದು ಮನೆತನ ಇರುತ್ತೆ ನಾರಾಯಣದಾಸನ ಮನೆ ಅಂತ ಅವರು ವಂಶ ಪಾರಂಪರ್ಯವಾಗಿ ಧರ್ಮದ ದಾರಿಯಲ್ಲಿ ನಡೆದವರು ಅವರ ಮಗ ಒಬ್ಬ ಧರ್ಮದಾಸ ಅಂತ ಇರ್ತಾನೆ ನಾರಾಯಣದಾಸ ವಾನಪ್ರಸ್ಥಕ್ಕೆ ಹೋಗ್ತಾನೆ ಧರ್ಮದಾಸ ಇಪ್ಪತ್ತೇಳು ವರ್ಷದ ಇವನಿಗೆ ಅಧಿಕಾರ ಕೊಟ್ಟು ಆ ಧರ್ಮದಾಸನಿಗೆ ಧರ್ಮಾರ್ಥದಾಸ ಎಂಬ ಮಗನಿರುತ್ತಾನೆ ತುಂಬ ಸುಂದರವಾದ ಹುಡುಗ ಆರು ವರ್ಷದ ಹುಡುಗ ನಗುತಾನೆ ಇರ್ತಾನೆ ಮನೆಯಲ್ಲಿ ಯಾರು ಹತ್ತಿದ್ದೇ ಇಲ್ಲ ಆ ಧರ್ಮ ಎಷ್ಟಿತ್ತು ಅವ್ರ ಮನೆಯಲ್ಲಿ ಅಂದರೆ ಅವ್ರ ಮನೆಯಲ್ಲಿ ದುಃಖ ಅನ್ನೋದೇ ಇಲ್ಲ ಯಾರಿಗೂ ಅನಾರೋಗ್ಯ ಇರೋದಿಲ್ಲ ಹಾಗೆ ಆ ಮಗು ನಗು ನಗುತನೇ ಇರುತ್ತೆ ಆ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಗುರುಗಳನ್ನ ಹುಡುಕಾಟ ಶುರುವಾಗುತ್ತೆ ಆವಾಗ ಆ ಗಂಗಾ ನದಿಯ ಇನ್ನೊಂದು ತೀರದಲ್ಲಿ ಒಂದು ಗುರುಕುಲ ಇದೆ ಅಂತ ಗೊತ್ತಾಗುತ್ತೆ ಆ ಗುರುಕುಲಕ್ಕೆ ಹಾಕ್ತಾರೆ ಆ ಗುರುಗಳ ಹೆಸರು ದಂಡಪಾಣಿ ಅಂತ ಆ ದಂಡಪಾಣಿಗೆ ಒಬ್ಬ ಮಗ ಇರ್ತಾನೆ ಆ ಹುಡುಗನ ಹೆಸರು ಮೃತ್ಯುಂಜಯ ಅಂತ ಆ ಗುರುಕುಲಕ್ಕೆ ಈ ಮಗುನ ಹಾಕ್ತಾರೆ ಇವನ ಬಲಗೈಗೆ ಎಡಗಿವಿ ಮುಟ್ಟುವ ಹಾಗಾದಾಗ ಆ ವಿದ್ಯಾಭ್ಯಾಸಕ್ಕೆ ಸಮಯ ಅಂತ ನಿರ್ಧಾರ ಆಗಿರುತ್ತೆ ಅಲ್ಲಿ ಹೋದಾಗ ಅಲ್ಲಿ ತುಂಬ ಲಂಚಾವತಾರ ನಡೀತಾ ಇರುತ್ತೆ ಭ್ರಷ್ಟಾಚಾರ ನಡೀತಾ ಇರುತ್ತೆ ಗುರುಕುಲದಲ್ಲಿ ಯಾರು ಹೆಚ್ಚು ಹಣ ಕೊಡ್ತಾರೋ ಅವ್ರ ಮಗನಿಗೆ ಹೆಚ್ಚು ಸೇವೆಗಳು ವಿದ್ಯೆ ಕಲಿಸೋದಕ್ಕಿಂತ ಈ ದುರ್ಗುಣಗಳೇ ಜಾಸ್ತಿ ಇರುತ್ತೆ ಅಲ್ಲಿ ಆ ಹುಡುಗ ಹೋದಾಗ ಅದನ್ನೆಲ್ಲ ಅನುಭವಿಸೋಂಗಾಗತ್ತೆ ಆ ದಂಡಪಾಣಿಯ ಮಗ ಗುರುಗಳ ಮಗ ಮೃತ್ಯುಂಜಯನ ಹಾವಳಿ ಕೂಡ ಹೆಚ್ಚಿರುತ್ತೆ ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿ ಅವನು ಸೇವೆ ಮಾಡಿಸ್ಕೊತಾ ಇರ್ತಾನೆ ಅಲ್ಲಿ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾನೆ ನೋಯಿಸ್ತಾ ಇರ್ತಾನೆ ಅಳಿಸ್ತಾ ಇರ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಈ ಧರ್ಮಾರ್ಥದಾಸ ನಗ್ತಾನೆ ಇರ್ತಾನೆ ಒಂದು ದಿವಸ ಅಳು ಇಲ್ಲ ತಂದೆ ತಾಯಿಗಳಿಗೆ ಕಂಪ್ಲೇಂಟು ಮಾಡೋದಿಲ್ಲ ಹಾಗೆ ಬೆಳೀತಾ ಇರುತ್ತೆ ಮಗು ಹೀಗಿರಬೇಕಾದ್ರೆ ಗುರುಗಳು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲ ಆಗುತ್ತೆ ಗುರುಗಳು ಅಷ್ಟು ಗಮನ ವಹಿಸೋದಿಲ್ಲ ಆತ ಬಂದ ಹಣದಲ್ಲಿ ಜೀವನ ನಡೆಸೋದ್ರಲ್ಲೇ ಇರ್ತಾನೆ ಪಾಠಗಳು ಅಷ್ಟಕ್ಕಷ್ಟೇ ಇರುತ್ತೆ ಹೀಗಿರಬೇಕಾದ್ರೆ ಒಂದು ದಿವಸ ಮೃತ್ಯುಂಜಯನ ಮರಣ ಆಗುತ್ತೆ ಹಾವು ಕಚ್ಚಿ ಆ ಗುರುಗಳ ಮಗನ ಮರಣ ಆದಾಗ ಆಗ ಎಲ್ಲ ಮಕ್ಕಳು ಆ ಮೃತ್ಯುಂಜಯನ ಮೇಲೆ ಕೋಪ ಇರುತ್ತೆ ಹೊಡೆದಿದ್ದಾನೆ ಬಡಿದಿದ್ದಾನೆ ಅಂತ ಆದರೂ ನಾಟಕಕ್ಕೋಸ್ಕರ ಅಳ್ತಾಯಿರ್ತಾರೆ ಗುರುಗಳ ಪತ್ನಿ ಅಳ್ತಾ ಇರ್ತಾರೆ ಗುರುಗಳು ಅಳ್ತಾ ಇರ್ತಾರೆ ಇವನು ಮಾತ್ರ ಅದೇ ರೀತಿ ನಗ್ತಾಯಿರ್ತಾನೆ ಧರ್ಮಾರ್ಥದಾಸ ಆಗ ಗುರುಗಳು ಅವ್ನಿಗೆ ತುಂಬ ಕೋಪಿಷ್ಟರಾಗ್ಬಿಡ್ತಾರೆ ಏನೋ ಎಲ್ಲರೂ ಅಳ್ತಾ ಇದ್ದಾರೆ ನೀನು ಮಾತ್ರ ನಗ್ತಾ ಇದೆಯಾ ಅಂದರೆ ನಮಗೆ ಅಳುವುದೇ ಗೊತ್ತಿಲ್ಲ ಗುರುಗಳೇ ಅಂತ ಹೇಳುತ್ತೆ ಆ ಮಗು ಆಗ ಹೌದೋ ನಿಮ್ಮನೇಲಿ ಯಾರೂ ಅಳೋದಿಲ್ವಾ ಅಂತ ಹೇಳ್ತಾರೆ ಇಲ್ಲ ನಮ್ಮ ಮನೇಲಿ ಯಾರೂ ಅಳೋದಿಲ್ಲ ನಮಗೆ ದುಃಖದ ಪರಿಚಯವೇ ಇಲ್ಲ ಅಂತ ಹೇಳುತ್ತೆ ಆ ಮಗು ಆಗ ಅವನು ಸಿಕ್ಕಾಪಟ್ಟೆ ಹೊಡಿತಾನೆ ಮಗುನ ಅದು ಹೆಂಗೆ ಅಳೋದಿಲ್ಲ ಅಂದರೆ ಆದರೂ ನಗು ನನಗೆ ತಾನೇ ಸಹಿಸ್ಕೊಳತ್ತೆ ಅದು ಮಗು ಆವಾಗ ಗುರುಗಳಿಗೆ ಸಹಿಸೋಕ್ಕಾಗದೆ ಫಸ್ಟ್ ನಿಮ್ಮ ತಂದೆ ತಾಯಿನ ಅಳಿಸ್ಬಿಟ್ಟು ಬರ್ತೀನಿ ಮತ್ತೆ ನಿನ್ನ ಅಳಿಸ್ತೀನಿರು ಅಂತ ಹೇಳಿ ಅವನನ್ನು ಒಂದು ಬೆಟ್ಟದ ಮೇಲೆ ಒಂದು ಕೋಣೆಲಿ ಹಾಕ್ಬಿಡ್ತಾರೆ ಕೋಣೆಲಿ ಹಾಕ್ಬಿಟ್ಟು ಅವನಿಗೆ ಕಾವಲ್ಲಿ ಆ ಗುರುಗಳು ತನ್ನ ಮಗನ ಆಸ್ತಿಗಳನ್ನು ತಗೊಂಡು ವಾರಣಾಸಿಗೆ ಹೋಗ್ತಾನೆ ವಾರಣಾಸಿಗೆ ಹೋಗ್ಬಿಟ್ಟು ಫಸ್ಟು ಆ ಗಂಗೆಯಲ್ಲಿ ಲೀನ ಮಾಡೋದಕ್ಕೆ ಮುಂಚೆ ಧರ್ಮಾರ್ಥದಾಸನ ತಂದೆ ಧರ್ಮದಾಸನ ಹತ್ರ ಹೋಗಿ ಕೂತ್ಕೋತಾನೆ ಅವರು ಗುರುಗಳು ಬಂದಿದ್ದಾರೆ ಅಂತ ಗೌರವ ಕೊಡ್ತಾರೆ ಇಬ್ಬರು ದಂಪತಿಗಳು ನಗನಗುತ್ತಾ ಸ್ವೀಕಾರ ಮಾಡ್ತಾರೆ ಆಗ ಹೇಳ್ತಾನೆ ನಾ ಬಂದಿರೋದು ಏನಕ್ಕೆ ಗೊತ್ತಾ ನಿಮಗೆ ನಿಮ್ಮ ಮಗ ತೀರ್ಕೊಂಡಿದ್ದಾನೆ ಆ ಅಸ್ಥಿಗಳು ಇಲ್ಲಿದೆ ನೋಡಿ ಅಂತ ಅವ್ರಿಗೆ ಹೇಳ್ತಾನೆ ಅವರಿಬ್ಬರು ನಗನಗುತ್ತಾನೆ ಹೌದಾ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವನು ಹೆಂಗೊತ್ತು ನಿಮಗೆ ಒಂದು ಚೂರು ದುಃಖ ಇಲ್ಲ ಮಗ ತೀರ್ಕೊಂಡಿದ್ದಾನೆ ಅಂತ ಹೇಳಿದ್ರು ನೀವು ನಗ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಮ್ಮ ನಮ್ಮಲ್ಲಿ ಅಳು ಅನ್ನುವ ಪ್ರಶ್ನೆಯೇ ಇಲ್ಲ ನಾವು ತಲೆಮಾರುಗಳಿಂದ ಯಾವತ್ತೂ ಅಧರ್ಮದಿಂದ ನಡೆದುಕೊಂಡಿಲ್ಲ ನಮ್ಮ ಮುಂದೆ ನಮ್ಮ ಮಕ್ಕಳು ಸಾಯೋದಿಲ್ಲ ಈ ಮನೆಯಲ್ಲಿ ಯಾವತ್ತಾದರೂ ಮರಣ ಆದರೆ ಹಿರಿಯರ ಮರಣ ಕಿರಿಯರ ಮುಂದೆ ಆಗುತ್ತೆ ಅದು ಪೂರ್ಣಾಯೂ ಆಗೇ ಹೋಗುತ್ತೆ ಇದು ನಮ್ಮ ಧರ್ಮದ ಮೇಲಿನ ನಂಬಿಕೆ ಇಂತಹ ಸುಳ್ಳನ್ನು ನೀವು ಹೇಳ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಮಗನ ಅಸ್ಥಿಗಳೇ ಇರಬೇಕು ಅಂತ ಹೇಳಿಬಿಡ್ತಾರೆ ಸುಳ್ಳು ಅನ್ನೋದು ಅಧರ್ಮದ ಸಂಕೇತ ಅಲ್ವಾ ಆಗ ದಂಡಪಾಣಿ ವಿಚಲಿತನಾಗ್ಬಿಡ್ತಾನೆ ಧರ್ಮದ ನಿಜವಾದ ಪರಿಚಯ ಆ ಗುರು ಇವರಿಂದ ಕಲಿಯೋಂಗಾಯಿತು ಇಷ್ಟೆಲ್ಲ ಜ್ಞಾನವಿರುವವರು ನಮ್ಮಂಥ ಶಾಲೆಯಲ್ಲಿ ಯಾಕೆ ಬಿಟ್ಟ್ರಿ ಅಂತ ಹೇಳಿದ್ರೆ ಅವನಿಗೆ ಪ್ರಾಪಂಚಿಕ ಜ್ಞಾನ ಬರಬೇಕು ಧರ್ಮ ಇಲ್ಲದೆ ಇರುವ ಜಾಗದ ಅನುಭವ ಆಗಬೇಕು ಅಂತ ನಿಮ್ಮ ಹತ್ರ ಬಿಟ್ಟಿವಿ ಅಂತಾರವ್ರು ಹಾಗಾದರೆ ನಿಮ್ಮ ಮಗನನ್ನು ನಾವು ಬಂಧಿಸಿ ಬಂದಿದ್ದೀವಲ್ಲ ಅವನ ಪರಿಸ್ಥಿತಿ ಹೇಗೆ ಇವಾಗ ಯಾಕೆ ಅವನಿಗೆ ಅಂಥ ದು ದುಃಖ ಬಂತು ನೀವು ಧರ್ಮದ ಮನುಷ್ಯರಾದರೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ನೋಡಿ ಅಂತಾರೆ ಅಲ್ಲಿ ಹೋದರೆ ಪ್ರಕೃತಿ ವಿಕೋಪಕ್ಕೆ ತಿರುಗಿ ಇವ್ರ ಮನೆಯೆಲ್ಲ ಗಂಗಾ ನದಿ ಹರಿದುಕೊಂಡು ಹೋಗ್ಬಿಟ್ಟಿರುತ್ತೆ ಎಲ್ಲ ಊರೆಲ್ಲ ತೊಂದರೆಗೀಡಾಗಿರುತ್ತೆ ಆ ಬೆಟ್ಟದ ಮೇಲೆ ಬಚ್ಚಿಟ್ಟಿದ್ದ ಇವರ ಮಗ ಮಾತ್ರ ಸಂತೋಷವಾಗಿರ್ತಾನೆ ಹೀಗೆ ಧರ್ಮ ನಮ್ಮನ್ನ ಕಾಪಾಡತ್ತೆ ಇದೊಂದು ಏನೋ ಒಂದು ಕತೆ ಹೇಳದ್ರಲ್ಲ ಅಂತ ತಿಳ್ಕೊಬೇಡಿ ಇದು ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ಸಿಗುತ್ತೆ ಸುಖ ಪಡೋರೆಲ್ಲ ಧರ್ಮದ ದಾರಿಯಲ್ಲಿ ಇದಾರೆ ಅಂತ ತಿಳ್ಕೊಬೇಕು ರೀ ಎಷ್ಟೇ ಐಶ್ವರ್ಯವಂತರಿದ್ರು ನಮ್ಮಲ್ಲಿ ದುಃಖ ಇದೆ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ತಿಳ್ಕೊಬೇಕು ಮೊದಲು ಎಲ್ಲರೂ ಹೇಳ್ತಿದ್ರು ಅಯ್ಯೋ ರೀ ವಿಜಯ್ ಮಲ್ಯ ಅವ್ರಿಗೆಷ್ಟು ಐಶ್ವರ್ಯ ಇದೆ ರಿಲಯನ್ಸ್ ಅಂಬಾನಿಗೆ ಎಷ್ಟು ಐಶ್ವರ್ಯ ಇದೆ ನೀವೇನು ರೀ ಸಾಲ ಈ ಮಾಡಬಾರ್ದು ಅಂತ ಹೇಳ್ತೀರಿ ಅಂತ ಹೇಳಿರೋದಿದೆ ಆದರೆ ಇವಾಗ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಿ ನೋಡಿ ಜನ ಆ ಸಾಲ ಮಾಡಿ ಅಷ್ಟೊಂದು ಐಶ್ವರ್ಯವಂತರನ್ನು ಬಿಡದೆ ಹೋಗ್ಬಿಟ್ಟಿದೆ ಇದು ಸೊ ಅದು ಬಿಡಲಿಲ್ಲ ಸಾಲ ಅನ್ನುವುದು ನಮ್ಮನ್ನು ಕೊಲ್ಲುವವರೆಗೂ ಬಿಡದೆ ಇರುವಂತಹ ಸರ್ಪ ಅದು ಆ ಸಾಲದಿಂದ ನೀವು ದೂರ ಇರಿ ಧರ್ಮ ನಿಮ್ಮನ್ನು ಆವರಿಸುತ್ತೆ ಧರ್ಮ ನೀವು ಆವರಿಸಿದ ತಕ್ಷಣ ನಿಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ ಯಾರು ಆ ಭಗವಂತ ಮತ್ತು ನಿಮ್ಮ ನಡುವಿನ ಅನುಬಂಧ ಬೆಳೆದು ಬಿಡುತ್ತೆ ಸಮಾಜದ ನಿಜ ಸಾಮರ್ಥ್ಯ ದೊಡ್ಡ ವ್ಯಕ್ತಿಗಳಲ್ಲಿ ನೀವು ಓರ್ವರಾಗ್ತೀರಿ ನೀವು ಚೆನ್ನಾಗಿರ್ತೀರಿ ಸಾಲದಿಂದ ದೂರವಿರಿ ಆ ಸಾಲ ನಮ್ಮ ಮೇಲೆ ವಿದೇಶಿಯರು ನಮ್ಮನ್ನು ಹಾಳು ಮಾಡಿ ತಾವು ನಮ್ಮ ಹಣದಿಂದ ಬದುಕಲು ಮಾಡಿದಂಥ ಅಸ್ತ್ರಗಳು ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಇಪ್ಪತ್ತು ವರ್ಷದ ಹಿಂದೆ ಒಂದು ಬ್ಯಾಂಕ್ ಲೋನ್ ಸಿಗಬೇಕು ಅಂದರೆ ತಪ್ಪ ತಪ್ಪಿಸಬೇಕಾಗಿತ್ತು ಎಲ್ಲರ ಸಾಧ್ಯದ ಕೆಲಸ ಆಗಿರಲಿಲ್ಲ ಅದು ಅದಕ್ಕೆ ತುಂಬ ಪ್ರೊಸೀಜರ್ಸ್ ಬೇಕಾಗಿತ್ತು ಆಗ ಎರಡು ಲಕ್ಷದ ಮನೆ ಇವತ್ತು ನಲವತ್ತು ಲಕ್ಷ ಆಗಿದೆ ಕೆಲವು ಕಡೆ ಎರಡು ಕೋಟಿ ವರೆಗೂ ಹೋಗಿದೆ ಇದು ಭಾರತವೆಲ್ಲ ಆಗಿದೆ ಯಾಕೆ ಬೆಲೆ ಬೆಳೀತು ಭೂಮಿ ನಮ್ಮದು ಭೂಮಿಯ ಕೆಲಸ ಮಾಡುವವರು ನಮ್ಮವರು ಆ ಪ್ರಾಕಾರ ಕಟ್ಟುವವರ ಬಿಲ್ಡರ್ ನಮ್ಮವರು ಪ್ರತಿಯೊಂದು ನಮ್ಮದು ಆದರೆ ನಾವು ಅದನ್ನ ಹೆಚ್ಚು ಬೆಲೆ ತೆತ್ತು ತೆಗೆದುಕೊಳ್ಳುವ ಹಾಗಿದೆ ಯಾಕೆಂದ್ರೆ ಈ ಸಾಲದ ಸಿಗುವ ವಿಧಾನ ಸುಲಭವಾಗೋಯಿತು ವಿದೇಶಿ ಬ್ಯಾಂಕುಗಳ ಹಾವಳಿಯಿಂದ ನಮ್ಮನ್ನ ಸಾಲ ಕೊಟ್ಟು ತಿನ್ನಲಿಕ್ಕೆ ಶುರು ಮಾಡಿದ್ರು ನಮ್ಮ ಭಾರತ ದೇಶದವರಿಗೆ ಸ್ವಂತ ಮನೆ ಹುಚ್ಚು ಜಾಸ್ತಿ ಎಲ್ಲರಿಗೂ ಸ್ವಂತ ಮನೆ ಬೇಕು ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಪ್ರಥಮ ಪ್ರಶ್ನೆ ಆಗಿರುತ್ತೆ ಹೆಣ್ಣು ಕೊಡೋದಕ್ಕೂ ಅದೇ ಆಗಿದೆ ಮರ್ಯಾದೆ ಪ್ರಶ್ನೆ ಆಗಿದೆ ಮದುವೆ ಹೋದ್ರು ಇದೇ ಪ್ರಶ್ನೆ ಒಡವೆ ಇದೆಯಾ ಮನೆ ಇದೆಯಾ ಈ ಎರಡರಿಂದ ರಕ್ಷಣೆ ಪಡೀಲಿಕ್ಕೆ ಅವ ಏನು ಮಾಡ್ಲಿಕ್ಕೂ ಸಿದ್ಧ ಆಗ್ಬಿಡ್ತಾರೆ ನಾವೆಲ್ಲ ಅದಕ್ಕೆ ಮೊದಲು ಮಾಡುವುದೇ ಸಾಲ ಆ ಸಾಲ ಸುಲಭವಾಗಿ ಸಿಗ್ತಾ ಬಂತು ಬ್ಯಾಂಕ್ಗಳಲ್ಲಿ ಅದಕ್ಕೆ ಬೆಲೆ ಏರ್ತಾ ಹೋಯ್ತು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಆಯ್ತಾ ಆದರೆ ಬ್ಯಾಂಕ್ ಸಾಲ ಹೇಗೆ ಕೊಡುತ್ತೆ ಅಂದರೆ ಅದರ ಲೆಕ್ಕ